ಈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಈತನ ಹೊಸ ವಿಡಿಯೋಗೆ ಸ್ವಾಗತ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಭಾರಿ ಬದಲಾವಣೆ ಕೂಡ ಮಾಡಿದ್ದಾರೆ ಹೊಸ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ಅದನ್ನ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನ ಮಾಡಬಹುದು ಈ ಸಲ ಹತ್ತನೇ ತರಗತಿ ಪರೀಕ್ಷೆ ಬರೆಯೋಕೆ ಸಜ್ಜಾಗ್ತಾ ಇದ್ದೀರಾ ನೀವು ಗಮನಿಸಬೇಕಾದ ಇಂಪಾರ್ಟೆಂಟ್ ವಿಷಯ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮಾದರಿಯಲ್ಲಿ ಬಹಳ ದೊಡ್ಡ ಬದಲಾವಣೆ ಕೂಡ ಮಾಡಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ಮಂಡಳಿ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ ಹೊಸ ಬ್ಲೂ ಪ್ರಿಂಟ್ ಕೂಡ ಬಿಡುಗಡೆ ಮಾಡಿದೆ ಅಂತೇಳಿ ವಿಫಾರವನ್ನು ಕೊಟ್ಟಿದ್ದೆ ಇಲ್ಲಿ ಹಳೆ ಪತ್ರಿಕೆಯನ್ನು ನೋಡಿ ನೀವು ಇದನ್ನ ಹೋಗ್ಬೇಡಿ ಬದಲಾವಣೆ ಮಾಡ್ಕೋಬೇಡಿ ಈಗ ಹೊಸದಾಗಿ ಬದಲಾವಣೆ ಮಾಡಿದ್ದಾರೆ ವರ್ಲ್ಡ್ ಕ್ವಶನ್ ಪೇಪರ್ನ ರೆಫರೆನ್ಸ್ ಮಾಡಿ ಕ್ವಶನ್ ನೋಡಿ ಬಟ್ ಮಾದರಿ ಬ್ಲೂ ಪ್ರಿಂಟ್ ಯಾವ ರೀತಿ ಇರುತ್ತೆ ನೋಡಿಕೊಂಡು ಅದರ ಅದರ ಮೇಲೆ ನೀವು ಓಲ್ಡ್ ಕ್ವೆಶನ್ಸ್ ಪೇಪರ್ನ ಪ್ರೆಫರೆನ್ಸ್ ಮಾಡಿ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವಾರ್ಷಿಕ ಪರೀಕ್ಷೆ ಅಂದರೆ ನೀವೇನು ವಾರ್ಷಿಕ ಪಬ್ಲಿಕ್ ಪರೀಕ್ಷೆ ಬರೀತಾರೆ ಅದರದ್ದು ಸಾಕಷ್ಟು ಬದಲಾವಣೆ ಕೂಡ ತಂದಿದ್ದಾರೆ ಪರಿಷ್ಕರಣೆ ಮಾಡಿ ಒಂದು ಬ್ಲೂ ಪ್ರಿಂಟನ್ನು ಅನ್ನು ಕೊಟ್ಟಿದ್ದಾರೆ ಈಗ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬದಲಾವಣೆ ಆಗಿತ್ತು ಈಗ ಸದ್ಯಕ್ಕೆ ಬದಲಾವಣೆ ಆಗಿದೆ ಅಂತೇಳಿ ವರದಿಯನ್ನು ಕೂಡ ಮಾಡಿದ್ದಾರೆ ಪ್ರಸ್ತುತ ಈ ವರ್ಷದಿಂದನೂ ನಿಮಗೆ ಅದು ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ದಾರೆ ಈ ವರ್ಷ ಎಸ್ ಎಸ್ ಒತ್ತರ ವಿದ್ಯಾರ್ಥಿಗಳಿಗೆ ಕೂಡ ಅದು ಅಪ್ಲಿಕೇಬಲ್ ಆಗುತ್ತೆ ಇಲ್ಲಿ ಏನು ವ್ಯತ್ಯಾಸ ಮಾಡಿದ್ದಾರೆ ಅಂದರೆ ಮೇಯ್ನ್ ಆಗಿ ಅಂಕಗಳ ಹಂಚಿಕೆ ವ್ಯತ್ಯಾಸ ಮಾಡಿದ್ದಾರೆ ಒಂದು ಅಂಕ ಎರಡು ಅಂಕ ಪ್ರಶ್ನೆಗಳನ್ನು ಕಡಿತ ಮಾಡಿದ್ದಾರೆ ಒಂದು ಅಂಕ ಎರಡು ಅಂಕ ಕಡಿಮೆ ಮಾಡಿ ಮೂರು ನಾಲ್ಕು ಅಂಕಗಳನ್ನು ಅದರಿಂದ ಐದು ಅಂಕಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ ನಾನು ಹೇಳಿದ್ದೆ ವಿವರಣಾತ್ಮಕಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ ಒಂದು ಎರಡು ನಾಲ್ಕು ಅಂಕಗಳನ್ನು ಕಡಿಮೆ ಮಾಡಿದ್ದಾರೆ ಒಂದು ಎರಡು ಮಾರ್ಕ್ಸ್ ಕಳೆದು ವಿದ್ಯಾರ್ಥಿಗಳು ಈಸಿಯಾಗಿ ಮಾರ್ಕ್ಸ್ ತೆಗಿತಾಯಿದ್ರು ಈಗ ಅದು ಕೋಕ್ ನೀಡಿ ಒಂದು ಅನ್ನು ಕ್ರೆಡ್ಯೂಸ್ ಮಾಡಿ ನಾಲ್ಕು ಎರಡು ಮೂರು ಸಾರಿ ಮೂರು ನಾಲ್ಕು ಐದು ಅಂಕಗಳ ಪ್ರಶ್ನೆಗಳನ್ನು ಪರಿಚಯ ಮಾಡಿದ್ದಾರೆ ಹಳೆಯ ಅಂಕ ವ್ಯವಸ್ಥೆಗಳನ್ನು ಮರು ಜಾರಿ ಮಾಡಿದ್ದಾರೆ ಹಳೆಯ ಅಂಕ ವ್ಯವಸ್ಥೆ ಅಂದರೆ ವಿದ್ಯಾರ್ಥಿಗಳು ಕಲಿಕಾ ದೃಷ್ಟಿಯಿಂದ ಇದರಲ್ಲಿ ನೆನ್ಪಿಟ್ಟುಕೊಳ್ಳೋದು ಟ್ವೆಂಟಿ ಪರ್ಸೆಂಟ್ ತಿಳುವಳಿಕೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಫೋರ್ಟಿ ಪರ್ಸೆಂಟ್ ಅಪ್ಲಿಕೇಶನ್ ಲೆವೆಲ್ ಟ್ವೆಂಟಿ ಪರ್ಸೆಂಟ್ ಅಂದರೆ ಫುಲ್ ಈಸಿ ಅಂದರೆ ಇಪ್ಪತ್ತು ಪರ್ಸೆಂಟ್ ಇರುತ್ತಂತೆ ಮೀಡಿಯಂ ಲೆವೆಲ್ಲು ನಲವತ್ತು ಪರ್ಸೆಂಟ್ ಇರುತ್ತಂತೆ ಟಫು ಇಪ್ಪತ್ತು ಪರ್ಸೆಂಟ್ ಇರುತ್ತಂತೆ ಎಚ್ಚರವಾಗಿ ಹದಿನೈದು ರೇಖಾಚಿತ್ರಗಳು ಅಂದರೆ ಡಯಾಗ್ರಾಮ್ಸ್ ಅವೆಲ್ಲ ಹದಿನೈದು ಬರ್ತದೆ ಐದು ಚಿಂತನೆ ಚಿಂತನೆ ಅಂದರೆ ಸ್ವಲ್ಪ ಅರ್ಥ ಮಾಡಿಕೊಂಡು ಮಾಡೋದು ಅಂತ ಕೊಟ್ಟಿದ್ದಾರೆ ಸಿಂಪಲ್ಲು ಇಪ್ಪತ್ತು ಪರ್ಸೆಂಟು ಈಸಿ ಕೊಡ್ತಾರೆ ಫೋರ್ಟಿ ಪರ್ಸೆಂಟ್ ನಿಮಗೆ ಮೀಡಿಯಮ್ ಇರುತ್ತಂತೆ ಚಕಡ್ ಟ್ವೆಂಟಿ ಪರ್ಸೆಂಟ್ ಟಫ್ ಇರುತ್ತೆ ಇನ್ನು ಉಳಿದ ಪರ್ಸೆಂಟ್ಗಳು ಟಯಾಗ್ರಾಮು ಗೇಗ ಅವು ಎಲ್ಲ ಆ್ಯಡ್ ಆಗ್ತವೆ ಅಂತ ಹೇಳಿದ್ದಾರೆ ಪ್ರಶ್ನೆಗಳ ಸಂಖ್ಯೆಗೆ ಅಂಕ ಹೊಂದಾಣಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮೊದಲ ಭಾಷೆಗೆ ಪ್ರಶ್ನೆ ಪತ್ರಿಕೆ ನಲವತ್ತೈದು ಪ್ರಶ್ನೆ ಇರುತ್ತೆ ವಿಷಯದ ಬಂದ್ಬಿಟ್ಟು ಮೂವತ್ತೆಂಟು ಪ್ರಶ್ನೆ ಇರುತ್ತೆ ಕೆಲವು ಮೂರು ಅಂಕಗಳು ನಾಲ್ಕು ಅಂಕಗಳು ಐದು ಅಂಕಗಳು ಪ್ರಶ್ನೆ ಮತ್ತು ಉಪ ಪ್ರಶ್ನೆಗಳು ಕೂಡ ಒಂದಿರ್ತವೆ ಅಂತ ಹೇಳಿದ್ದಾರೆ ಅಂದರೆ ಕನ್ನಡ ನಲವತ್ತೈದು ಪ್ರಶ್ನೆ ಇರುತ್ತೆ ಬೇರೆ ವಿಷಯಗಳು ಮೂವತ್ತೆಂಟು ಪ್ರಶ್ನೆಗಳಿರುತ್ತೆ ಅಂತ ಹೇಳಿದ್ದಾರೆ ನೀವು ಬ್ಲೂ ಪ್ರಿಂಟ್ನ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಾನು ಇಲ್ಲಿ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಇಂದಿನ ವರ್ಷದಂತೆ ಇಪ್ಪತ್ತು ಆಂತರಿಕ ಅಂಕಗಳು ಇಂಟರ್ನಲ್ಸ್ ಸ್ಪಾರ್ಕ್ಸ್ಗಳು ಅಥವಾ ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಶಾಲೆಗಳಲ್ಲಿ ಕೊಡ್ತಾರಲ್ಲ ಅದು ಕೂಡ ಇರುತ್ತೆ ಈ ಆಯ್ಕೆಯಲ್ಲೇ ಪ್ರಾಥಮಿಕ ಪ್ರಶ್ನೆಗಳಂತೆ ಅದೇ ಥೀಮ್ಗಳಲ್ಲಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಇಲ್ಲಿ ಮತ್ತೆ ಮೇನ್ ಭಿಕ್ಷಾಕ್ ಶಾಕ್ ಏನಂದರೆ ಕಠಿಣ ಪ್ರಶ್ನೆಗಳನ್ನ ಆ್ಯಡ್ ಮಾಡಿದ್ದಾರೆ ಹೊಸ ಮಾದರಿಯಲ್ಲಿ ಏನಂದರೆ ಕಠಿಣ ಪ್ರಶ್ನೆಗಳ ಜೋಡಣೆಗೆ ವ್ಯತ್ಯಾಸ ಇಲ್ಲ ಶೇಕಡ ತರ್ಟಿ ಪರ್ಸೆಂಟ್ ಸುಲಭ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಮೀಡಿಯಂ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಟಫ್ ಇರುತ್ತೆ ಹಂಗಾಗಿ ಶೇಕಡ ಇಪ್ಪತ್ತು ಪರ್ಸೆಂಟ್ ಟಫ್ ಇರುತ್ತೆ ತರ್ಟಿ ಪರ್ಸೆಂಟ್ ಈಸಿ ಫಿಫ್ಟಿ ಪರ್ಸೆಂಟ್ ಬಂದ್ಬಿಟ್ಟು ಸರಾಸರಿ ಅಂದರೆ ಮೀಡಿಯಂ ಇರುತ್ತೆ ಅಂತ ಹೇಳಿದ್ದಾರೆ ಹೊಸ ಪ್ಲೀ ಪ್ರಿಂಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ ನೋಡ್ಕೊಳ್ಳಿ ನಿಮಗೆ ಆಗುತ್ತೆ ನಾನು ಹೇಳೋದು ನಿಮಗೆ ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ನೀವು ನೋಡಿದ್ರೆ ಈಸಿ ಆಗುತ್ತೆ ಈ ರೀತಿ ಬದಲಾವಣೆ ಕೂಡ ಮಾಡಿದ್ದಾರೆ ಸಿಂಪಲ್ಲು ಒಂದು 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 ಶರ್ಟಲ್ ಹೇಳ್ತಾ ಇದ್ದೀನಿ ಒಂದು ಎರಡು ಅಂಕಗಳನ್ನು ತೆಗೆದುಬಿಟ್ಟು ಮೂರು ನಾಲ್ಕು ಐದು ಅಂಕಗಳನ್ನು ಜಾಸ್ತಿ ಮಾಡಿದ್ದಾರೆ ಈ ರೀತಿ ತರ್ಟಿ ಪರ್ಸೆಂಟ್ ಮೀಡಿಯಮ್ಮು ಫಿಫ್ಟಿ ತರ್ಟಿ ಪರ್ಸೆಂಟ್ ಈಸಿ ಫಿಫ್ಟಿ ಪರ್ಸೆಂಟ್ ಮೀಡಿಯಮ್ಮು ಟ್ವೆಂಟಿ ಪರ್ಸೆಂಟ್ ಟಫ್ನ ಕೊಡ್ತಾರಂತೆ ಪ್ರಶ್ನೆ ಪತ್ರಗಳ ಬದಲಾವಣೆ ಕೂಡ ಮಾಡಿದ್ದಾರೆ ಬ್ಲೂ ಪ್ರಿಂಟ್ ಅಲ್ಲಿ ಕೆಲವೊಂದು ಚೇಂಜಸ್ನ ಮಾಡಿದ್ದಾರೆ ಈ ಹಿಂದೆ ಚಾಪ್ಟರ್ ವೈಸ್ ಪ್ರತಿಯೊಂದು ಪದ್ಯ ಅಥವಾ ಗದ್ಯದ ವೈಸ್ ಕೊಡ್ತಾ ಇದ್ರು ಈಗ ಸಪ್ರೇಟ್ ಆಗಿ ತಗೊಳ್ತಾರಂತೆ ಪದ್ಯ ಒಂದು ಥೀಮು ಗದ್ಯ ಒಂದು ಅಂತೇಳಿ ತಗೊಳ್ತಾರಂತೆ ಈ ರೀತಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಆ ಸಾಕಷ್ಟು ಬದಲಾವಣೆ ಯಾಕೆ ತಂದಿದ್ದಾರೆ ಅಂದ್ರೆ ಪರೀಕ್ಷೆ ಇದನ್ನ ಮಾಡೋದಕ್ಕೆ ಇಲ್ಲಿ ನಾವು ಮೇನ್ ಆಗಿ ಬರೀ ಅಂಕಗಳಿಗೆ ಮಾತ್ರ ಸೀಮಿತರಾಗ್ತಿವಿ ವಿದ್ಯಾರ್ಥಿಗಳಿಗೆ ನಾಲೆಡ್ಜ್ ಇರೋದಿಲ್ಲ ಅಂತ ಹೇಳಿ ಮಾಡಿದ್ದಾರೆ ಹೆಚ್ಚಿನ ಮಾಹಿತಿಗೆ ನಮ್ಮ ಶಾಲಾ ಶಿಕ್ಷಕರನ್ನು ಕಾಂಟ್ಯಾಕ್ಟ್ ಮಾಡಿ ಅಥವಾ ಬ್ಲೂ ಪ್ರಿಂಟ್ ಕೂಡ ಪ್ರಕಟ ಮಾಡಿದ್ದಾರೆ ನೋಡಿ ನೋಡಿಕೊಂಡು ತಯಾರಿ ಮಾಡ್ಕೊಳ್ಳಿ ಈ ರೀತಿ ಬದಲಾವಣೆ ಮಾಡಿರೋದು ವಿದ್ಯಾರ್ಥಿಗಳಿಗೆ ಶಾಕ್ ಆಗ್ಬೋದು ಯಾಕಂದರೆ ಒಂದು ಎರಡು ಅಂಕಗಳನ್ನೆಲ್ಲ ಗಳನ್ನ ವಿದ್ಯಾರ್ಥಿಗಳು ಈಸಿಯಾಗಿ ತಕ್ಕೋಬೋದಿತ್ತು ಬಟ್ ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಇದು ರೀತಿ ನಾವು ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್